नमस्कार अमोघा न्यूज के स्वागत नानु सुचित्रा वार्ते विवर उत्तर प्रदेश में 19 वर्ष युवतिया मेले सामूहिक अत्याचार नडेसिद आरोपी गल्लु शिक्षे आग्रह तुमकूरी वाल्मीकि समुदाय प्रतिभटनेयन्न नडेसिदरु। उत्तर प्रदेश में 19 वर्ष युवती मेले सामूहिक अत्याचार नडेसि कोलेगैद आरोपी गल्लु शिक्षे आग्रह शबरी महिला पतिन सहकार संघ नेतृत्व में तुमकूरी जिलाधिकारी कचेरी मुंभाग प्रतिभटने नडेयितु। शबरी महिला पतिन सहकारी संघद अध्यक्ष शांतलाराजन रवर नेतृत्व में अनेक महिळेयरु हागू वाल्मीकि समाजद प्रमुखरु गुंची वृत्तदिंद जिल्लाधिकारी कचेरियवरेगे भित्तिपत्र हिडिदु प्रतिभटना मेरवणिगे नडेसिदरु। ई प्रतिभटनेयल्लि अत्याचारवेसगिद आरोपिगळिगे गल्लिगेरिसबेकु एंदु भित्तिपत्र हिडिदु घोषणेगळन्नु कूगिदरु। अनंतर शांतलाराजन रवरु मातनाडि उत्तर प्रदेशदल्लि महिळेयरिगे रक्षणे इल्लदंतागिदे एंदु आरोपिसिदरु। अत्याचारकोळगाद मनुष्य कुटुंबक्के रक्षणे नीडबेकेंदु आग्रहिसिदरु। ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಇವತ್ತು ಒಬ್ಬ ದಲಿತ ಮಹಿಳೆಗೆ ಸಾಮೂಹಿಕವಾಗಿ ಅತ್ಯಾಚಾರವನ್ನ ಮಾಡಿ ಆ ಒಂದು ಹೆಣ್ಣುಮಗಳನ್ನ ಹತ್ಯೆಯನ್ನ ಮಾಡಿರುವುದು ನಾವೆಲ್ಲರೂ ಹೆಣ್ಣುಮಕ್ಕಳೇ ಮತ್ತು ಎಲ್ಲ ನಮ್ಮ ಸಮಾಜದ ನಾಗರಿಕರೆಲ್ಲರೂ ಖಂಡಿಸ್ತಾ ಇದ್ದೀವಿ। ಹಾಗಾಗಿ ಇವತ್ತು ಅವರಿಗೆ ಆ ಒಂದು ಸರ್ಕಾರ ಬಿಜೆಪಿ ಸರ್ಕಾರ ಅವರಿಗೆ ರಕ್ಷಣೆಯನ್ನ ಕೊಡ್ತಾ ಇದೆ ಹೆಣ್ಣುಮಕ್ಕಳಿಗೆ ಮತ್ತು ಅದೇ ರೀತಿ ಅವರ ಕುಟುಂಬಕ್ಕೆ ಯಾವುದೇ ರೀತಿಯ ಒಂದು ರಕ್ಷಣೆಯನ್ನು ಕೊಟ್ಟಿಲ್ಲ। ಹಾಗಾಗಿ ನಾವು ಇವತ್ತು ಒಂದು ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರವನ್ನ ಕೂಗೋ ಜೊತೆನಲ್ಲಿ ಆ ಹೆಣ್ಣು ಮಗಳಿಗೆ ಮತ್ತು ಒಂದು ಮುಂದೆ ಎಲ್ಲ ನಮ್ಮ ದೇಶದ ಎಲ್ಲ ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾವೆಲ್ಲರೂ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ। ಆನಂತರ ನಗರಸಭೆ ಮಾಜಿ ಅಧ್ಯಕ್ಷ ಟಿಪಿ ಮಂಜುನಾಥ್ ಮಾತನಾಡಿ ಉತ್ತರ ಪ್ರದೇಶದಲ್ಲಿ ಅತ್ಯಾಚಾರ ಪ್ರಕರಣಗಳು ಹೆಚ್ಚಳವಾಗಿದೆ ಎಂದು ಆತಂಕವನ ವ್ಯಕ್ತಪಡಿಸಿದರು। ದೇಶ ರಾಜ್ಯ ಆಳ್ತಿರೋ ವ್ಯಕ್ತಿ ಇವತ್ತು ಕಾವಿ ಹಾಕೊಂಡು ಇರೋದಕ್ಕೆ ಲಾಯಕ ಅನ್ನೋದು ಪ್ರಶ್ನೆ ಇವತ್ತು ನಮ್ಮ ಮುಂದೆ। ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಈ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಅದರ ಬಗ್ಗೆ ಬಹಳ ಉಗ್ರವಾಗಿ ಹೇಳಿದೆ ಈ ತರ ನಡೆಯತಾ ಇರೋದ್ರ ಬಗ್ಗೆ ಸಿಬಿಐ ಎಂಕ್ವೈರಿಗೆ ಏನು ಕೊಟ್ಟಿದ್ದಾರೆ ಅದನ್ನ ತುರ್ತಾಗಿ ಕ್ರಮ ತಗೋಬೇಕು ಅಂತ ಹೇಳಿ ಇವತ್ತಿನ ದಿವಸ ಮಹಿಳೆಯರು ಮಹಾತ್ಮ ಗಾಂಧೀಜಿ ಅವರು ಹೇಳ್ತಿದ್ರು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಮಹಿಳೆಯರು ರಾತ್ರಿ ಅರ್ಧರಾತ್ರಿ ಓಡಾಡಬೇಕು ಅಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬರಬೇಕು ಅಂತ ಹೇಳಿ ಇವತ್ತು ಅವರು ಹೇಳಿರೋ ಮಾತಕ್ಕೆ ತದ್ವಿರುದ್ಧವಾಗಿ ಸರ್ಕಾರ ನಡೆಕೊಂಡು ಹೋಗ್ತಾ ಇತ್ತು। ಇವತ್ತು ಮಹಾತ್ಮ ಗಾಂಧಿ ಅವರಿಗೆ ಮಹಾತ್ಮ ಗಾಂಧಿ ಜಯಂತಿ ಆಚರಣೆ ಮಾಡಕ್ಕೂ ಇವರಿಗೆ ಲಾಯಕ್ ಇಲ್ಲ ಈ ಒಂದು ಉತ್ತರ ಪ್ರದೇಶ ಮುಖ್ಯಮಂತ್ರಿಗೆ ಅಂತ ಹೇಳ್ತಾ ಇನ್ನು ಈ ಪ್ರತಿಭಟನೆಯಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರಾದ ಲೈಬ್ರರಿ ಪುರುಷೋತ್ತಮ್ ಇಂದಿರಾ ದೇನಾನಾಯಕ್ ಆಟೋ ಪ್ರತಾಪ್ ರಾಜೇಶ್ ದೊಡ್ಮನೆ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು। ಉತ್ತರ ಪ್ರದೇಶದಲ್ಲಿ ಸಾಮೂಹಿಕ ಅತ್ಯಾಚಾರ ನಡೆಸಿದ ಆರೋಪಿಗಳಿಗೆ ತೆಲಂಗಾಣ ಮಾದರಿಯಲ್ಲಿ ಶಿಕ್ಷೆ ನೀಡಬೇಕೆಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಕಾರ್ಯಕರ್ತರು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಿದರು। ಉತ್ತರ ಪ್ರದೇಶದ ಹತ್ರಾಸ್ ಜಿಲ್ಲೆಯಲ್ಲಿ ದಲಿತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿರುವವರನ್ನ ತೆಲಂಗಾಣ ಮಾದರಿಯಲ್ಲಿ ಶಿಕ್ಷೆ ನೀಡಬೇಕೆಂದು ಕೋರಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು। ಉತ್ತರ ಪ್ರದೇಶದ ಹತ್ರಾಸ್ ಜಿಲ್ಲೆ ಕಳೆದ ವಾರ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ 19 ವರ್ಷದ ಮನೀಷ ಎಂಬ ದಲಿತ ಹೆಣ್ಣುಮಗಳನ್ನ 4 ಜನ ಠಾಕೂರ್ ಯುವಕರು ಅಪಹರಿಸಿ ಆ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಮಾಡಿ ಕೈಕಾಲು ಮುರಿದು ನಾಲಿಗೆ ಕತ್ತರಿಸಿ ಕ್ರೂರವಾಗಿ ಹತ್ಯೆ ಮಾಡಿರುವ ಘಟನೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು। ಕನಿಷ್ಠ ಅವರ ಶವವನ್ನ ಅವರ ತಂದೆ ತಾಯಿಗೆ ಒಪ್ಪಿಸದೆ ಸುಟ್ಟು ಬೆಂಕಿ ಹಾಕಿ ಬೂದಿ ಮಾಡಿರುವುದನ್ನ ನಮ್ಮ ಮಾನವ ಸಮಾಜಕ್ಕೆ ಭಾರತ ಸಂವಿಧಾನಕ್ಕೆ ಅವಮಾನ ಮಾಡಿದಂತಾಗಿರುತ್ತದೆ। ಇದರ ಬಗ್ಗೆ ಇಡೀ ದೇಶದಲ್ಲಿ ಆಕ್ರೋಶ ವ್ಯಕ್ತವಾಗಿದ್ದು ಸಮಾಜದಲ್ಲಿ ಇಂತಹ ಸಾಮಾಜಿಕ ಅತ್ಯಾಚಾರಗಳ ವಿರುದ್ಧ ಆರೋಪಿಗಳಿಗೆ ಕಾನೂನು ರೀತಿ ಕ್ರಮ ತೆಗೆದುಕೊಂಡು ಗಡಿಪಾರು ಮಾಡಿ ಗಲ್ಲು ಶಿಕ್ಷೆ ಮಾಡಬೇಕು, ಇಲ್ಲದಿದ್ದ ಪಕ್ಷದಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯ ಸಮಿತಿಯ ಆದೇಶದಂತೆ ಎಲ್ಲ ಡಿಸಿ ಕಚೇರಿಗಳ ಮುಂದೆ ಪ್ರತಿಭಟನೆ ಮಾಡಲು ಉಗ್ರ ಹೋರಾಟವನ್ನ ಮಾಡಲು ತ್ಯಾಗಕ್ಕೂ ಸಿದ್ಧರಾಗಿದ್ದೇವೆ ಎಂದರು. ಇನ್ನು ಈ ವೇಳೆಯಲ್ಲಿ ಅತ್ಯಾಚಾರ ಮಾಡಿರುವ 4 ಜನ ಯುವಕ ಆರೋಪಿಗಳನ್ನ ಕೂಡಲೇ ಗಡಿಪಾರು ಮಾಡುವುದು ಸೇರಿದಂತೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ ಕೂಡಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಉತ್ತರ ಪ್ರದೇಶದಲ್ಲಿ 19 ವರ್ಷದ ಮನೀಷಾ ವಾಲ್ಮೀಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿದ್ದನ್ನು ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ವಕೀಲರ ಭವನದ ಎದುರು ಅಧ್ಯಕ್ಷ ತಮ್ಮೇಗೌಡ ನೇತೃತ್ವದಲ್ಲಿ ವಕೀಲರು ಪ್ರತಿಭಟಿಸಿದರು.
ಉತ್ತರ ಪ್ರದೇಶದ ಹತ್ರಾಸ್ ಜಿಲ್ಲೆಯಲ್ಲಿ ಬಡ ಹೆಣ್ಣು ಮಗಳಾದ ಮನೀಷಾ ವಾಲ್ಮೀಕಿ ಅತ್ಯಾಚಾರ ಹಾಗೂ ಮೃತದೇಹವನ್ನು ಅವರ ಕುಟುಂಬದವರಿಗೆ ಹಸ್ತಾಂತರಿಸದೆ ಅಲ್ಲಿನ ಸರ್ಕಾರ ಅಧಿಕಾರಿಗಳ ವರ್ಗ ಸುಟ್ಟು ಹಾಕಿರುವ ಘಟನೆಯನ್ನು ಖಂಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಕೀಲರ ಭವನದ ಎದುರು ವಕೀಲರ ಸಂಘದ ಅಧ್ಯಕ್ಷ ಕೆಎಚ್ ತಮ್ಮೇಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ವಕೀಲರ ಸಂಘದ ಸದಸ್ಯ ಆರ್ ಮಠಮಪ್ಪ ಮಾತನಾಡಿ, ಉತ್ತರ ಪ್ರದೇಶದ ಹತ್ರಾಸ್ ಜಿಲ್ಲೆಯಲ್ಲಿ ನಡೆದ ಘಟನೆಯನ್ನು ಖಂಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಇದರ ಬಗ್ಗೆ ಮಾತನಾಡುತ್ತಿಲ್ಲ, ಇದರ ಉದ್ದೇಶ ಏನು ಎಂದು ಪ್ರಶ್ನಿಸಿದರು. ಅಲ್ಲಿ ಪಟಬದ್ಧ ಹಿತಾಸಕ್ತಿಗಳಿಗೆ ಬೆಂಬಲ ಮಾಡಿಕೊಂಡು ದಲಿತ ಹೆಣ್ಣು ಮಗಳಿಗೆ ಅವರ ಕುಟುಂಬಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ. ಉತ್ತರ ಪ್ರದೇಶದ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದ್ದು ಬಡವರಿಗೆ ಹಿಂದುಳಿದ ವರ್ಗದವರಿಗೆ ಯಾವುದೇ ರೀತಿಯ ನ್ಯಾಯ ಸಿಗುತ್ತಿಲ್ಲ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ರಾಜೀನಾಮೆ ನೀಡಲಿ. ಉತ್ತರ ಪ್ರದೇಶದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೆ ತಂದು ಪ್ರತಿಯೊಬ್ಬ ನಾಗರಿಕರಿಗೂ ನ್ಯಾಯ ಒದಗಿಸಿ ರಕ್ಷಣೆ ನೀಡುವ ಕೆಲಸ ಮಾಡಬೇಕೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದರು. ಪ್ರಕರಣವನ್ನು ಮುಚ್ಚಿಹಾಕಲು ಪ್ರಯತ್ನ ನಡೆಯುತ್ತಿದ್ದು ಇದಕ್ಕೆ ಕಾರಣರಾದ ಆಡಳಿತ ವರ್ಗ ಪೊಲೀಸ್ ಅಧಿಕಾರಿಗಳ ಮೇಲೂ ಕಾನೂನು ಕ್ರಮ ಜರುಗಿಸಲು ಆಗ್ರಹಿಸಿದರು. ಪ್ರದೇಶದ ಹತ್ರಾಸ್ ಜಿಲ್ಲೆಯಲ್ಲಿರತಕ್ಕಂತಹ ಒಬ್ಬ ಬಡ ಹೆಣ್ಣು ಮಗಳ ಮೇಲೆ ಅಲ್ಲಿ ಏನು ಒಂದು ಅತ್ಯಾಚಾರ ನಡೆಯೋದ್ರ ಜೊತೆಗೆ ಅಲ್ಲಿನ ದುಷ್ಕರ್ಮಿಗಳು ಸುಮಾರು 4 ಜನ ಪುಂಡ್ರು ಅಲ್ಲಿ ಆ ಒಬ್ಬ 19 ವರ್ಷದ ಒಂದು ಹೆಣ್ಣು ಮಗಳ ಮೇಲೆ ಬರ್ಬರವಾಗಿ ಅತ್ಯಾಚಾರ ಮಾಡೋದ್ರ ಜೊತೆಗೆ ನಾಲ್ಗೆ ಹಾಗೂ ಕಿವಿ ಮತ್ತು ಮೂಗು ಮತ್ತು ಬೆನ್ನು ಮೂಳೆಗಳನ್ನು ಮುರಿದು ಆ ಹೆಣ್ಣು ಮಗಳಿಗೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ನೀಡಿರುತ್ತಾರೆ. ಅದರಂತೆ ಆಸ್ಪತ್ರೆಗೆ ಅವ್ರ ಕುಟುಂಬ ಸೇರಿಸಿದ್ದಾದ ಮೇಲೆ ಸುಮಾರು 15 ದಿನದಿಂದ ಯಾವುದೇ ರೀತಿಯಲ್ಲೂ ಕೂಡ ಅಲ್ಲಿನ ಸರ್ಕಾರ ಇದನ್ನು ಹೊರಬರೋದಕ್ಕೆ ಬಿಡದೇ ಇಲ್ಲ. ಅಂದರೆ ಅಷ್ಟು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡುತ್ತೆ. ಏನಾದರೂ ಮಾಡಿ ಈ ಪ್ರಕರಣನ ಮುಚ್ಚಾಕಬೇಕು ಅಂತ ಉತ್ತರ ಪ್ರದೇಶ ಸರ್ಕಾರ. ಕೊನೆಗೂ ಏನೋ ನಿಮ್ಮ ಮಾಧ್ಯಮಗಳ ಮುಖಾಂತರ ಅದು ಹೊರಬಂದು ಕೊನೆಗೆ ಅದು ಇಶ್ಯೂ ಆಯಿತು. ಇಶ್ಯೂ ಆಗಿದ್ದರಿಂದ ಈಗ ಅಲ್ಲಿಂದ ಈಚೆಕಡೆ ಇಡೀ ಭಾರತ ದೇಶದಂಥ ಉಗ್ರವಾದ ಪ್ರತಿಭಟನೆ ಇವತ್ತು ನಡೀತಾ ಇದೆ. ಏನು ನರೇಂದ್ರ ಮೋದಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಏನಿದ್ದಾರೆ, ಅವರಾಗಲಿ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಯೋಗಿ ಆದಿತ್ಯನಾಥ್ ಅವರಾಗಲಿ, ಏನು ಇವತ್ತು ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಇವತ್ತಿಗೂ ಕೂಡ ಬಾಯಿ ಬಿಚ್ಚಿ ತುಟಿಕ್ ಪಿಟಿಕ್ ಅಂತ ಇಲ್ಲ. ಅಂದರೆ ಇವ್ರ ಉದ್ದೇಶ ಏನು, ದೇಶ ದೇಶ ಅಂತಾರೆ. ದೇಶದ ಒಳಗಡೆ ಇವತ್ತು ಅತ್ಯಾಚಾರಗಳು, ಮಾನಭಂಗಗಳು, ನಿರುದ್ಯೋಗಿಗಳು ಮತ್ತು ಆರ್ಥಿಕ ಕುಸಿತ ಇನ್ನೂ ಈ ರೀತಿ ಇಡೀ ತಾಂಡ ಆಡ್ತಾ ಇದೆ. ಇದ್ರ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಇವ್ರ ಬಗ್ಗೆ ಯೋಚನೆ ಇಲ್ಲ. ಮತ್ತು ಏನು ಅಲ್ಲಿ ಪಟಬದ್ಧ ಹಿತಾಸಕ್ತಿಗಳಿಗೆ ಇವರು ಸಪೋರ್ಟ್ ಮಾಡಿಕೊಂಡು ಇವತ್ತು ಆ ಹೆಣ್ಣು ಮಗಳಿಗೆ ಮತ್ತು ಕುಟುಂಬಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಭೇಟಿ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಇನ್ನು ಈ ಸಂದರ್ಭದಲ್ಲಿ ಬಿಎಚ್ ಮೊಹಮ್ಮದ್, ದಾವಿದ್, ನಾಗರಾಜನ್ ಸೇರಿದಂತೆ ವಕೀಲರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಹಾಲನೂರು ಲೇಪಾಕ್ಷಿರವರು ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದು ಯಾವುದೇ ಕಾರಣಕ್ಕೂ ಕಣದಿಂದ ಹಿಂತೆಗೆದುಕೊಳ್ಳುವುದಿಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ. ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದು ಖಚಿತ. ಯಾವುದೇ ಕಾರಣಕ್ಕೂ ಕಣದಿಂದ ವಾಪಸ್ಸಾಗುವುದಿಲ್ಲವೆಂದು ಬಿಜೆಪಿ ವಕ್ತಾರ ಹಾಗೂ ಎಸ್ಆರ್ಎಸ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಹಾಲನೂರು ಲೇಪಾಕ್ಷಿರವರು ಸ್ಪಷ್ಟಪಡಿಸಿದರು. ವಿಧಾನ ಪರಿಷತ್ತಿನ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಪಕ್ಷದಿಂದ ಟಿಕೆಟ್ ನೀಡುವುದಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಸಂಸದ ಜಿಎಸ್ ಬಸವರಾಜ್ ಅವರು ಆಶ್ವಾಸನೆ ನೀಡಿದ್ದರು. ಆದರೆ ಮುಖ್ಯಮಂತ್ರಿಗಳು ಮತ್ತು ಸಂಸದರು ಜೆಡಿಎಸ್ನಿಂದ ಬಂದ ಶಿರಾದ ಚಿದಾನಂದ ಗೌಡರಿಗೆ ಬಿಜೆಪಿಯಿಂದ ಟಿಕೆಟ್ ನೀಡುವ ಮೂಲಕ ಹೊಸಬರಿಗೆ ಮಣೆ ಹಾಕಿದ್ದಾರೆಂದು ಹಾಲನೂರು ಲೇಪಾಕ್ಷಿರವರು ಹೇಳಿದ್ದಾರೆ. ಕಳೆದ ಏನು ಚುನಾವಣೆಯಲ್ಲಿ ಕೊಟ್ಟಂತಹ ಭರವಸೆ ಯಾವುದೇ ಕಾರಣಕ್ಕೂ ನಿನ್ನನ್ನು ಕೈ ಬಿಡೋದಿಲ್ಲ, ನಿಮಗೆ ನ್ಯಾಯ ಕೊಡ್ತೀನಿ, ನಮ್ದವ್ರಿಗೆ ನಾನು ದ್ರೋಹ ಮಾಡಲ್ಲ ಅಂತ ಅವತ್ತು ಮಾತು ಕೊಟ್ಟು ನನ್ನನ್ನು ಕಣದಿಂದ ಹಿಂದೆ ಸರಿಸಿದರು. ಅದಕ್ಕೆ ಜಿ ಎಸ್ ಬಸವರಾಜ್ ಅವರು ಕೂಡ ಕಾರಣಕರ್ತರಾಗಿದ್ದಾರೆ. ಅವರೊಬ್ಬರ ಮಾತಿಗೆ ನಾನು ಗೌರವ ಕೊಟ್ಟು ಹಿಂದೆ ಸರಿದು ಇವತ್ತು ಕೇವಲ ಮೊನ್ನೆ ಏನು ಶಿರಾದ ಚಿದಾನಂದ ಗೌಡ ಬಿಜೆಪಿಯನ್ನು ಕೋಮು ಪಕ್ಷ ಅಂತ ಬೈದವನು, ನಮ್ಮ ನಾಯಕರ ಬಗ್ಗೆ ಅವಹೇಳನವಾಗಿ ಯಡಿಯೂರಪ್ಪ ಅವ್ರ ಬಗ್ಗೆ ಮಾತನಾಡಿದವನು, ಮತ್ತು ನಮ್ಮ ಎ ಬಿ ಪಿ ಕಾರ್ಯಕರ್ತರು ಅವನು ಸಂಸ್ಥೆಗೆ ಹೋದಾಗ ಕೆಟ್ಟ ರೀತಿಯಲ್ಲಿ ವರ್ತಿಸಿ ಅವ್ರನ್ನ ಕಾಂಪೌಂಡಿಂದ ಹೊರಹಾಕದಂತಹ ವ್ಯಕ್ತಿಗೆ ನಮ್ಮ ಪಕ್ಷದಲ್ಲಿ ಮಣೆ ಹಾಕ್ತಾರೆ ಅಂದರೆ ನೀವೇ ಯೋಚನೆ ಮಾಡಿ, ಇದು ಪಕ್ಷದ ನಿಷ್ಠಾವಂತರಿಗೆ ನೋವಾಗಿಲ್ವಾ ಅನ್ನೋದು ನಿಮ್ಮೆಲ್ಲರಿಗ ನಾನು ಮುಂದೆ ನಾವು ಸಾರ್ವಜನಿಕವಾಗಿ ನಾನು ಮುಂದಿಡ್ತಾ ಇದ್ದೀನಿ. ಬಂಧುಗಳೇ, ಯಾವುದೇ ಕಾರಣಕ್ಕೂ ನಾನು ಏನು ಕಣದಿಂದ ಹಿಂದೆ ಸರಿಯೋದಿಲ್ಲ, 100ಕ್ಕೆ 100 ಭಾಗ ನಾನು ಕಣದಲ್ಲಿ ಇರ್ತೇನೆ. ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡ್ತಾ ಇದ್ದೀನಿ, ತಾವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿ ಗೆಲುವಿನ ಮೂಲಕ ನಿಮ್ಮೆಲ್ಲರ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅಂತ ನಾನು ನಂಬಿದೆ.
ಪಕ್ಷದಿಂದ ನನಗೆ ಟಿಕೆಟ್ ನೀಡದೆ ದ್ರೋಹ ಬಗೆದಿದ್ದಾರೆಂದು ಹಾಲನೂರು ಲೇಪಕ್ಷಿರವರು ತೀವ್ರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಿದಾನಂದ ಗೌಡರಿಗೆ ಬೆಂಬಲಿಸಲು ಮಂಗಳವಾರದಂದು ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ಮುಖಂಡರುಗಳು ತಮ್ಮ ಜೊತೆ ಮಾತುಕತೆ ನಡೆಸಿದ್ದಾಗಿ ಸುಳ್ಳು ಹೇಳಿಕೆ ನೀಡಿದ್ದಾರೆ, ನಮ್ಮನ್ನು ಯಾರು ಸಂಪರ್ಕಿಸಿಲ್ಲವೆಂದು ಹೇಳಿದರು. ಇದರಿಂದಾಗಿ ಅಧಿಕೃತ ಬಿಜೆಪಿ ಅಭ್ಯರ್ಥಿಗೆ ತಕ್ಕ ಪಾಠ ಕಲಿಸಲು ತಾವು ಬಂಡಾಯ ಅಭ್ಯರ್ಥಿಯಾಗಿಯೇ ಸ್ಪರ್ಧೆ ಮಾಡುವ ಮೂಲಕ ಅವರಿಗೆ ತಕ್ಕ ಪಾಠ ಕಲಿಸುವುದಾಗಿ ತಿಳಿಸಿದರು. ಮುಂಬರುವ ಆಗ್ನೇಯ ಪದವೀಧರ ಕ್ಷೇತ್ರದ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಈ ದಿನ ಅಂದರೆ 7/10/2020 ಈ ದಿನ 11 ಗಂಟೆಗೆ ನಾಮಪತ್ರವನ್ನು ನಮ್ಮ ಸ್ನೇಹಿತರೊಡಗೂಡಿ ಇವತ್ತು ಸಲ್ಲಿಸ್ತಾ ಇದ್ದೇನೆ. ಏನು ಕಳೆದ ಶಿಕ್ಷಕರ ಚುನಾವಣೆಯ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟಂಥ ನಮ್ಮ ಪಕ್ಷದವರು 1 ವರ್ಷ ಸತತವಾಗಿ ನಾನು ಇಡೀ 5 ಜಿಲ್ಲೆಗಳ ಪ್ರವಾಸ ಮಾಡಿ ಶಿಕ್ಷಕರನ್ನ ಒಗ್ಗೂಡಿಸಿ ಈವನ್ ಎನ್ರೋಲ್ ಮಾಡಿಸಿ ಬಿ ಫಾರಂ ಎ ಫಾರಮನ್ನು ಕೊಟ್ಟೂ ಕೂಡ ಕೊನೆಯ ಗಳಿಗೆನಲ್ಲಿ ನನಗೆ ಹೆಬ್ಬಾಳದಲ್ಲಿ ಸೋತಂಥ ವೈಎನಾರಾಯಣ ಸ್ವಾಮಿ ನನಗೆ ಟಿಕೆಟ್ ತಪ್ಪಿಸಿ ಆವತ್ತು ಕಣಕ್ಕಿಳಿಸಿದ್ರು. ಆ ನೋವು ಸಂಕಟ ದುಃಖದಲ್ಲೂ ಕೂಡ ನಾನು ಪಕ್ಷದ ಪರವಾಗಿ ಕೆಲಸ ಮಾಡಿದೆ. ಈ ಒಂದು ಎಲೆಕ್ಷನ್ನಲ್ಲಿ ಖಂಡಿತ ನಿಮಗೆ ನ್ಯಾಯ ಕೊಡ್ತೀವಿ, ನನ್ನನ್ನು ನಂಬು ಅಂತ ಹೇಳಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಿನ್ನೆ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪಕ್ಷದ ನಾಯಕರು ವೈಎನಾರಾಯಣ ಸ್ವಾಮಿ, ರವಿಕುಮಾರ್ ಅವರು ಏನು ನಾವೆಲ್ಲ ಮಾತಾಡಿ ಒಪ್ಪಿಸಿದ್ದೀವಿ, ಆಲ್ನೂರು ಲೇಪಾಕ್ಷು ಕಣದಿಂದ ಹಿಂದೆ ಸರಿತಾರೆ ಅಂತ ಹೇಳಿರೋದು ಸುಳ್ಳು. ಯಾವುದೇ ಕಾರಣಕ್ಕೂ ನಾನು ಕಣದಿಂದ ಹಿಂದೆ ಸರಿಯಲ್ಲ. ನನಗಾಗಿರ್ತಕ್ಕಂಥ ಅನ್ಯಾಯವನ್ನು ನಮ್ಮ ಮತದಾರರ ಮುಂದೆ ನಾನು ನಿವೇದನೆ ಮಾಡ್ಕೊತೀನಿ. ಇದ್ಯಾವುದನ್ನು ನಂಬಬೇಡಿ, 100ಕ್ಕೆ 100 ಭಾಗ ನಾನು ಕಣದಲ್ಲಿರ್ತಾರೆ. ನಿಮ್ಮ ಆಶೀರ್ವಾದ ಬೇಕು, ಆಶೀರ್ವಾದದ ಮೂಲಕ ನನ್ನ ಗೆಲುವಿನ ರೂವಾರಿಗಳಾಗಿ ನೀವು ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೇನೆ ಅಂತ ನಂಬಿ ನಮ್ಮೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಇನ್ನು ಈ ಸಂದರ್ಭದಲ್ಲಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಶಿವಪ್ರಕಾಶ್, ಶಿಕ್ಷಕರುಗಳಾದ ಬಸವರಾಜ್, ರಾಜು ಮತ್ತಿತರರು ಹಾಜರಿದ್ದು ಆನಂತರ ಬೆಂಗಳೂರಿಗೆ ತೆರಳಿ ನಾಮಪತ್ರವನ್ನ ಸಲ್ಲಿಸಿದರು. ತುಮಕೂರು ಸೇರಿದಂತೆ ಜಿಲ್ಲೆಯ ಎಲ್ಲೆಡೆ ಪರಭಾಷೆಯ ನಾಮಫಲಕಗಳನ್ನು ತೆರವುಗೊಳಿಸಿ ಕನ್ನಡ ನಾಮಫಲಕಗಳನ್ನು ಅಳವಡಿಸುವಂತೆ ಸೂಚಿಸಲು ಕರವೇ ಮುಖಂಡರು ಡಿಸಿಗೆ ಮನವಿ ಸಲ್ಲಿಸಿದರು. ತುಮಕೂರು ಸೇರಿದಂತೆ ಜಿಲ್ಲೆಯ ಎಲ್ಲೆಡೆ ಪರಭಾಷೆಯ ನಾಮಫಲಕಗಳನ್ನ ತೆರವುಗೊಳಿಸಿ ಕನ್ನಡ ನಾಮಫಲಕಗಳನ್ನು ಅಳವಡಿಸುವಂತೆ ಸೂಚಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿತು. ನವೆಂಬರ್ ತಿಂಗಳು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲಾ ತರಹದ ಅಂಗಡಿಗಳ ಮಾಲೀಕರು, ವಾಣಿಜ್ಯ ಉದ್ಯಮಿಗಳು ಹಾಗೂ ಜಾಹೀರಾತುದಾರರು ಪರಭಾಷೆಗಳಲ್ಲಿ ನಾಮಫಲಕ ಇದ್ದರೆ ಅದನ್ನು ತೆರವುಗೊಳಿಸಿ ಕನ್ನಡ ನಾಮಫಲಕ ಅಳವಡಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಮತ್ತು ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯು ಹೋರಾಟದ ಮೂಲಕವೇ ಹಲವೆಡೆ ಕನ್ನಡ ನಾಮಫಲಕಗಳನ್ನು ಜಾಹೀರಾತು ಫಲಕಗಳನ್ನು ಅಳವಡಿಸಲಾಗಿದೆ. ಇನ್ನು ಹಲವೆಡೆ ಮಾಲೀಕರು ಉದ್ದಟತನದಿಂದ ಮತ್ತು ಉಡಾಫೆಗಳಿಂದ ಕನ್ನಡ ನಾಮಫಲಕ ಅಳವಡಿಸಿಲ್ಲವೆಂದು ಹೇಳಿದ್ದಾರೆ. ನಮ್ಮ ಜಿಲ್ಲಾಧಿಕಾರಿಯವರನ್ನ ನಾವು ಸಂಪರ್ಕ ಮಾಡಿ ಇವತ್ತು ನಾಮಫಲಕ ಅಭಿಯಾನದೊಂದು ಮನವಿ ತಿಳಿಸಿದ್ದೀವಿ. ಏನು ಇವತ್ತು ಕೇಂದ್ರ ರಾಜ್ಯ ಸರ್ಕಾರಗಳು ಆದೇಶ ಮಾಡಿದಂಗೆ ವರ್ಷಗಳು ಕಳೆದ್ರೂ ನಮ್ಮ ರಾಜ್ಯ ಇದುವರು ಜಿಲ್ಲಾ ಮಟ್ಟದಲ್ಲಿ ಮತ್ತು ಆಡಳಿತ ಮಟ್ಟದಲ್ಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕನ್ನಡ ನಾಮಫಲಕ ಅಭಿಯಾನ ಕನ್ನಡದಲ್ಲೇ ಇರಬೇಕು, 60% 60% ನಮಗೆ ಕನ್ನಡ ನಾಮಫಲಕಗಳು ಇರಬೇಕು ಅಂತ ಆದೇಶ ಇದ್ರೂ ಯಾವುದೇ ಮಾಲೀಕರು ಅಂಗಡಿ ಮುಂಗಟ್ಟುಗಳ ಮಾಲೀಕರು ಅವ್ರು ಯಾರೂ ಅದನ್ನು ಪಾಲಿಸ್ತಾ ಇಲ್ಲ. ಅದನ್ನು ಶೀಘ್ರವಾಗಿ ನೀವು ಆದೇಶ ಮಾಡಿ 60% ಕನ್ನಡ ನಾಮಫಲಕ ಇರೋ ರೀತಿ ನೋಡ್ಕೋಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಜಿಲ್ಲಾ ಮಟ್ಟದ ಸಂಘಟನೆಯೇ ತೆರವುಗೊಳಿಸ್ಲಿಕ್ಕೆ ಮುಂದಾಗ್ತದೆ. ಅದು ಆಗ ಅನಾಹುತಕ್ಕೆ ನಿಧಾಡ್ತವೆ ಕಾರಣ ಅಂತೇಳಿ ನಾವು ಮನವಿ ಕೊಟ್ಟಿದ್ದೀವಿ. ಇವತ್ತು ಮುಂದಿನ ದಿನಗಳಲ್ಲಿ ಅದು ಸರಿ ಹೋಗಲಿಲ್ಲ ಅಂದರೆ ಹೋರಾಟಕ್ಕೆ ಮುಂದುವರ್ತೀವಿ ನಾವು. ಕರವೇ ಜಿಲ್ಲಾಧ್ಯಕ್ಷ ಕೆಎನ್ ಮಂಜುನಾಥ್ ಗೌಡರು ನೇತೃತ್ವದಲ್ಲಿ ಯುವ ಘಟಕದ ಜಿಲ್ಲಾಧ್ಯಕ್ಷ ವಿಎಲ್ ಆನಂದ್, ಉಪಾಧ್ಯಕ್ಷ ಕುಂಬಯ್ಯ, ಸಂಘಟನಾ ಕಾರ್ಯದರ್ಶಿ ಬಾಲು, ಕಾರ್ಯದರ್ಶಿ ಮಂಜುನಾಥ್ ಮತ್ತಿತರರು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ದೇವನಹಳ್ಳಿ ತಾಲೂಕು ಚನ್ನರಾಯ ಪಟ್ಟಣ ಹೋಬಳಿಯ 12 ಹಳ್ಳಿಗಳಲ್ಲಿ 2000 ಎಕರೆ ಜಮೀನನ್ನು ಸರ್ಕಾರ ವಶಪಡಿಸಿಕೊಳ್ಳಲು ಹೊರಟಿರುವ ಹಿನ್ನೆಲೆಯಲ್ಲಿ ರೈತರು ಪೂರ್ವಭಾವಿ ಸಭೆಯನ್ನ ನಡೆಸಿದರು. ದೇವನಹಳ್ಳಿ ತಾಲೂಕು ಚನ್ನರಾಯ ಪಟ್ಟಣ ಹೋಬಳಿಯ ಚೀಮಂಜನಹಳ್ಳಿ ಗ್ರಾಮದ ಜಯರಾಮೇಗೌಡರವರ ಮನೆಯ ಆವರಣದಲ್ಲಿ ಇತ್ತೀಚೆಗೆ ಕೆಆರ್ಡಿಬಿಯ ಹೋಬಳಿಯ 12 ಹಳ್ಳಿಗಳ 2000 ಎಕರೆ ಸರ್ಕಾರ ವಶಪಡಿಸಿಕೊಳ್ಳಲು ಹೊರಟಿರುವುದರ ಹಿನ್ನೆಲೆಯಲ್ಲಿ ಎಲ್ಲಾ ರೈತರು ಜಮಾಯಿಸಿ ಪೂರ್ವಭಾವಿ ಸಭೆಯನ್ನ ನಡೆಸಿದರು. ಇನ್ನು ಚನ್ನರಾಯ ಪಟ್ಟಣ ಹೋಬಳಿಯ ಗೋಕರೆ ಬಚ್ಚೇನಹಳ್ಳಿ, ಮಟ್ಟಬಾರ್ಲು, ನಲ್ಲಪ್ಪನಹಳ್ಳಿ, ಪೋಲನಹಳ್ಳಿ, ತೆಲ್ಲಹಳ್ಳಿ, ಅಗ್ರಹಾರ, ಬೊಮ್ಮನಹಳ್ಳಿ, ನಲ್ಲೂರು, ಹೊಸಹಳ್ಳಿ, ಚನ್ನಹಳ್ಳಿ ಸೇರಿದಂತೆ ಒಟ್ಟು 12 ಹಳ್ಳಿಗಳ 2000 ಎಕರೆ ಜಮೀನನ್ನು ಸರ್ಕಾರ ವಶಪಡಿಸಿಕೊಳ್ಳುವುದರ ಬಗ್ಗೆ ಕ್ಷೇತ್ರದ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿರವರನ್ನು ಒಳಗೊಂಡಂತೆ ಊರಿನ ಪ್ರಮುಖರು ಪೂರ್ವಭಾವಿ
ಸಮಗ್ರವಾಗಿ ಸಭೆಯನ್ನು ನಡೆಸಿ ಅವರ ಕುಂದು ಕೊರತೆಗಳನ್ನು ಆಲಿಸಿದರು. ಈಗಾಗಲೇ ಸರ್ಕಾರದಲ್ಲಿ ಒಂದನೆಯ ಹಂತದಲ್ಲಿ 1200 ಎಕರೆ ಸ್ವಾಧೀನಪಡಿಸಿಕೊಂಡಿದ್ದಾರೆ. ಆದರೆ ರೈತರಿಗೆ ಸರಿಯಾದ ರೀತಿಯಲ್ಲಿ ಹಣ ತಲುಪುತ್ತಿಲ್ಲ. ಹಣ ಪಡೆಯಲು 108 ಕಾನೂನುಗಳನ್ನು ತಂದು ಆ ದಾಖಲೆ ಈ ದಾಖಲೆ ಬೇಕು ಎಂದು ಹೇಳಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಈ ಎಲ್ಲಾ ವಿಚಾರಗಳನ್ನು ಶಾಸಕರ ಮುಂದೆ ಹೇಳಿಕೊಂಡಿದ್ದೇನೆ. ನಾವು ನಮ್ಮ ಜಾಗವನ್ನು ಕೊಟ್ಟರೆ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೂ ಕೈಗಾರಿಕೆಯಲ್ಲಿ ಒಂದು ಕೆಲಸ ದೊರೆಯಬಹುದೆಂದು ರೈತರಿಗೆ ಒಂದು ಭರವಸೆ ಇತ್ತು. ಆದರೆ ರೈತರಿಂದ ಪಡೆದ ಜಮೀನಿನಲ್ಲಿ ಸ್ಥಾಪನೆಯಾದ ಕೈಗಾರಿಕೆಯಲ್ಲಾಗಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಾಗಲಿ ಸ್ಥಳೀಯ ರೈತರ ಮಕ್ಕಳಿಗೆ ಕೆಲಸ ಕೊಡದೆ ಹೊರ ರಾಜ್ಯದವರಿಗೆ ಕೆಲಸ ಕೊಟ್ಟಿದ್ದಾರೆ. ಇಲ್ಲಿನ ರೈತರು ಭೂಮಿ ಉದ್ಯೋಗ ಎರಡನ್ನು ಕಳೆದುಕೊಂಡಿದ್ದಾರೆ. ಈಗ ಎರಡನೆಯ ಹಂತದಲ್ಲಿ ಕೃಷಿ ಭೂಮಿಯನ್ನು ಕೊಡಲು ರೈತರು ಒಪ್ಪುತ್ತಿಲ್ಲ. ಈ ವಿಚಾರವಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕೆಂದು ಎಚ್ಚರಿಸುವುದಾಗಿ ರೈತ ಮುಖಂಡ ಹಾಗೂ ಜೆಡಿಎಸ್ ಚನ್ನರಾಯಪಟ್ಟಣ ಹೋಬಳಿ ಅಧ್ಯಕ್ಷ ಮುನಿರಾಜ್ ತಿಳಿಸಿದರು. ರೈತ ಮುಖಂಡ ಮಾರೇಗೌಡ ಮಾತನಾಡಿ, ಸರ್ಕಾರ ಇದೀಗ ರೈತರ ಜಮೀನನ್ನು ಪಡೆಯಲು ಎರಡನೇ ಹಂತದ ಸಿದ್ಧತೆ ನಡೆಸಿದ್ದು ಈಗಾಗಲೇ ಈ ಭಾಗದಲ್ಲಿ 1200 ಎಕರೆ ಸ್ವಾಧೀನಪಡಿಸಿಕೊಂಡಿದ್ದು ಮತ್ತೆ ಸುತ್ತಮುತ್ತ ಗ್ರಾಮದಿಂದ 2000 ಎಕರೆ ಸ್ವಾಧೀನಪಡಿಸಿಕೊಳ್ಳುವ ವಿಚಾರವಾಗಿ ರೈತರೆಲ್ಲ ಪೂರ್ವಭಾವಿ ಸಭೆ ನಡೆಸಿದ್ದೇವೆ. ಇಲ್ಲಿನ ರೈತರು 1-2 ಎಕರೆ ಕೃಷಿ ಭೂಮಿ ಹೊಂದಿರುವ ಸಣ್ಣ ರೈತರು. ಈಗಾಗಲೇ ರೈತ ತನ್ನ ಜಮೀನನ್ನು ಮಾರಿ ಕಂಗಾಲಾಗಿದ್ದು ಉಳಿದ ರೈತರು ಮತ್ತೆ ಜಮೀನು ಮಾರಿಕೊಳ್ಳುವ ಪರಿಸ್ಥಿತಿಗೆ ಬರಲು ಸಿದ್ಧರಿಲ್ಲ. ಆದ್ದರಿಂದ ಇಲ್ಲಿ ಸೇರಿರುವ 150 ರೈತರು ತಮ್ಮ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲು ಬಿಡುವುದಿಲ್ಲ ಎಂಬ ತೀರ್ಮಾನಕ್ಕೆ ಬಂದಿರುವುದಾಗಿ ತಿಳಿಸಿದರು. ಎರಡನೇ ಹಂತ ಒಂದು ಪ್ರಪೋಸಲ್ ಇಟ್ಕೊಂಡು ಸರ್ಕಾರ ಅಡ್ಮಿಷನ್ ಮಾಡೋಂಥ ಒಂದು ನಕ್ಷೆಯನ್ನು ರೂಪಿಸಿದ್ದಾರೆ. ಅದರ ಒಂದು ಪೂರ್ವಭಾವಿ ಸಭೆ ಈ ಭಾಗದ ರೈತರು ಈಗಾಗಲೇ ಈ ಭಾಗದಲ್ಲಿ 1200 ಎಕರೆ ಅಡ್ಮಿಷನ್ ಮಾಡಿಕೊಂಡಿದ್ದಾರೆ. ಈಗ ಏನು ಈಗ ಈ ಸುತ್ತಮುತ್ತ ಗ್ರಾಮಗಳು 11 ಗ್ರಾಮಗಳು ಸೇರಿ ಒಂದು 2000 ಎಕರೆಯನ್ನು ಮತ್ತೆ ಅಡ್ಮಿಷನ್ ಮಾಡೋಂಥ ಒಂದು ಹುನ್ನಾರನ್ನು ಮಾಡ್ತಾಯಿದ್ದಾರೆ. ಈ ಭಾಗದಲ್ಲಿ ಹಲವಾರು ರೈತ ಕುಟುಂಬಗಳು ಇರ್ತಕ್ಕಂಥವ್ರು ಎಲ್ಲ ಸಣ್ಣ ಸಣ್ಣ ರೈತರೇ, ಯಾರೋ 10 ಎಕರೆ ಇರ್ತಕ್ಕಂಥವ್ರು 5 ಎಕರೆ ಇರ್ತಕ್ಕಂಥ ರೈತರು ಹತ್ತು ಜನ ಯಾರೂ ಇಲ್ಲ. ಇವತ್ತು ಏನೋ ಒಂದು 10 ಕುಂಟೆ ಅಲ್ಲ 1/2 ಎಕರೆ 1 ಎಕರೆ ಜೀವನ ಮಾಡ್ತಕ್ಕಂಥ ಒಂದು ಭೂಮಿನ ಅದು ಏನು ಇಲ್ಲೆಲ್ಲ ಕೃಷಿ ಭೂಮಿ ಎಲ್ಲ ಇಳುವಳಿ ನಂಬರ್ದು ಅಂದರೆ ವ್ಯವಸಾಯಕ್ಕೆ ಯೋಗ್ಯವಾದಂಥ ಭೂಮಿ ಇರ್ತಕ್ಕಂಥ. ಈಗಾಗಲೇ 1200 ಎಕರೆಯನ್ನು ಅಡ್ಮಿಷನ್ ಮಾಡಿಕೊಂಡು ರೈತರಿಗೆ ಹಲವಾರು ಆಸ್ತಿಗಳನ್ನು ತರುತ್ತಾ ಇಲ್ಲ. ಅದಕ್ಕೆ 108 ಕಾನೂನುಗಳು ಏನೋ JMC ಕೊಡಬೇಕು, ಅದು JMC ಮಾಡ್ತಿಲ್ಲ. JMC ಕೊಡಬೇಕಾದ್ರೆ ಎಷ್ಟು ಅಮೌಂಟ್ ಕೊಡಬೇಕು? ನೈಜತೆಯನ್ನು ಕೊಡಬೇಕಾದ್ರೆ ಇವತ್ತು 100,000 ರೂಪಾಯಿ ಏನು ಭ್ರಷ್ಟಾಚಾರ ನಡೀತಾ ಇದೆ ಅಂತಕ್ಕಂಥ ರೈತ ಮುಖಂಡರು ಇಷ್ಟೊತ್ತು ಈಗಾಗಲೇ ತಮ್ಮ ತಮ್ಮ ಅಳಲುಗಳನ್ನು ಇಲ್ಲಿ ಶಾಸಕರ ಮುಂದೆ ತೋಡ್ಕೊಂಡು ಅದು ಕಡಿಮೆ ಅಮೌಂಟ್ಗಳೆಲ್ಲ 100,000 ರೂಪಾಯಿಗಳ ಒಂದು ಭ್ರಷ್ಟಾಚಾರ ನಡೀತಾ ಇದೆ. ಅದು ಆಗಬಾರ್ದು. ಅದನ್ನು ಸರ್ಕಾರ ಗಮನ ಇಟ್ಟು ಏನಿವತ್ತು ತಮ್ಮ ಆಸ್ತಿಯನ್ನು ಕಳ್ಕೊಂಡಿರ್ತಕ್ಕಂಥ ರೈತರಿಗೆ ಏನು ಅವರಿಗೆ ತೊಂದರೆಯನ್ನು ಕೊಡದೆ ಇವತ್ತು ಅವರ ಹಣವನ್ನು ಪಾವತಿ ಮಾಡೋಂಥ ಕೆಲಸ ಆಗಬೇಕು. ಏನಿವತ್ತು ಅವತ್ತು ರೈತರು 1200 ಎಕರೆ ಒಂದು 50% ಜನ ಒಪ್ಪಿಗೆಯನ್ನು ಕೊಟ್ಟಿದ್ದರು, ಏನೋ ಕೈಗಾರಿಕೆ ಆಗ್ತದೆ, ನಮ್ಮ ಭಾಗದ ನಮ್ಮ ಮಕ್ಕಳಿಗೆ ಒಂದು ಉದ್ಯೋಗ ಸಿಗ್ತದೆ, ನಾವು ಉತ್ತಮವಾದಂಥ ಒಂದು ಜೀವನವನ್ನು ಕಟ್ಕೋಬಹುದು ಅಂತಕ್ಕಂಥದ್ದನ್ನು ತಿಳಿದು ಅವತ್ತಾಯಿತು ಅಂತ ಒಪ್ಕೊಂಡಿದ್ರು. ಅದನ್ನು ನೋಡಿ ಭಟ್ರಮಾರನಹಳ್ಳಿ ಮುಂಚೆ ಆಗಿರ್ತಕ್ಕಂಥ ಭಾಗದಲ್ಲಿ ಕೈಗಾರಿಕೆಗಳಲ್ಲಿ ಆ ಭಾಗದ ಮಕ್ಕಳನ್ನು ಏನಾದರೂ ಉದ್ಯೋಗಕ್ಕೆ ಸೇರಿಸ್ಕೊಂಡಿದ್ದಾರಾ ಇಲ್ಲ ಅಂತೇಳಿ ಇವರು ಪರಿಶೀಲನೆಯನ್ನು ಮಾಡಿದಾಗ ಅಲ್ಲಿನ ಯಾವುದೇ DC ಶಂಕರ್ ಅಮೋಘ ನ್ಯೂಸ್ ದೇವನಹಳ್ಳಿ. ಉತ್ತರ ಪ್ರದೇಶದಲ್ಲಿ ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರವೆಸಗಿದ ಆರೋಪಿಗಳನ್ನು ಗಲ್ಲಿಗೇರಿಸಬೇಕೆಂದು ಆಗ್ರಹಿಸಿ ಶಿಡ್ಲಘಟ್ಟದಲ್ಲಿ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಪ್ರತಿಭಟಿಸಿದರು. ಉತ್ತರ ಪ್ರದೇಶದ ಹತ್ರಾಸ್ ಮತ್ತು ಬಲರಾಮ್ಪುರದಲ್ಲಿ ದಲಿತ ಯುವತಿಯರ ಮೇಲೆ ಅತ್ಯಾಚಾರವೆಸಗಿರುವ ಆರೋಪಿಗಳನ್ನು ಗಲ್ಲಿಗೇರಿಸುವ ಜೊತೆಗೆ ಅಲ್ಲಿನ ಆದಿತ್ಯನಾಥ್ ನೇತೃತ್ವದ ಸರ್ಕಾರವನ್ನು ವಜಾಗೊಳಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಮೇಲೂರು ಮಂಜುನಾಥ್ ಒತ್ತಾಯಿಸಿದರು. ದಲಿತ ಮಹಿಳೆಯರ ಮಾನ ಪ್ರಾಣ ಸ್ವಾತಂತ್ರ್ಯ ಹಾಗೂ ನಾಗರಿಕ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಉತ್ತರ ಪ್ರದೇಶದ ಆದಿತ್ಯನಾಥ್ ನೇತೃತ್ವದ ಬಿಜೆಪಿ ಸರ್ಕಾರ ವಿಫಲವಾಗಿದೆ. ಇತ್ತೀಚಿನ ಪರಿಶೋಧನೆಗಳ ವರದಿಯ ಪ್ರಕಾರ ದೇಶವ್ಯಾಪಿ ನಡೆಯುತ್ತಿರುವ ದಲಿತರ ಮೇಲಿನ ದೌರ್ಜನ್ಯ
ಪ್ರಕರಣ ಸೇರಿದಂತೆ ಅತ್ಯಾಚಾರ ಸೇರಿದಂತೆ ಕೋಮು ಗಲಭೆಗಳಲ್ಲಿ ಉತ್ತರ ಪ್ರದೇಶದ ಸಿಂಹಪಾಲಾಗಿದೆ. ಇನ್ನು ಸಂವಿಧಾನದಡಿಯಲ್ಲಿ ಸರ್ಕಾರ ನಡೆಸಬೇಕಾಗಿರುವ ಸಂಗತಿ ಮರೆತು ಮನೋಧರ್ಮದ ಅಡಿಯಲ್ಲಿ ಸರ್ಕಾರ ನಡೆಸುತ್ತಿರುವುದು ಶೋಚನೀಯ ಎಂದರು. ಮಾನ್ಯ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ಅತ್ಯಾಚಾರ ಕೃತ್ಯದಲ್ಲಿ ಪಾಲ್ಗೊಂಡ ಆರೋಪಿಗಳನ್ನು ಕೂಡಲೇ ಗಲ್ಲಿಗೇರಿಸಬೇಕು. ಮಾನವೀಯತೆ ಇಲ್ಲದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಸರ್ಕಾರ ವಜಗೊಳಿಸಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೊಳಿಸಬೇಕು. ಮೃತ ಹೆಣ್ಣು ಮಗಳ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿ ಮಾನ್ಯ ರಾಷ್ಟ್ರಪತಿಗಳಿಗೆ ಶಿರಸ್ತೆದಾರ್ ಕೆ ಎನ್ ಮಂಜುನಾಥ್ ಮೂಲಕ ಮನವಿ ಪತ್ರ ಸಲ್ಲಿಸಿದರು. ಸ್ಥಳದಿಂದ ದಿಲ್ಲಿಯ ಒಂದು ಹಾಸ್ಪಿಟಲ್ 200 ಕಿಲೋಮೀಟರ್ ದೂರದಲ್ಲಿ ಆ ಹುಡುಗಿ ತಗೊಂಡೋಗಿಟ್ಟು ಆ ಹುಡುಗಿ ಮರಣಕ್ಕೆ ಅಲ್ಲಿನ ಸ್ಥಳೀಯ ಪೊಲೀಸರು ಮತ್ತು ಉಡುಪಿ ಸರ್ಕಾರ ಇದು ಕಾರಣವಾಗಿರುತ್ತೆ. ಇದಾದ ನಂತರ ಆ ಹುಡುಗಿ ಹೇಳಿಕೆ ಕೊಡ್ತಾಳೆ, ಇವತ್ತು ನನ್ನ ಮೇಲೆ ಈ ತರ 4 ಜನ ದೌರ್ಜನ್ಯವಾಗಿ ಹಲ್ಲೆ ಮಾಡಿದ್ದಾರೆ, ಬೆನ್ನು ಮೂಳೆ ಮುರಿದಿದ್ದಾರೆ, ಗಂಟಲು ಕೊಯ್ದಿದ್ದಾರೆ, ನಾಲ್ಗೆ ಕಟ್ ಮಾಡಿದ್ದಾರೆ, ನನ್ನನ್ನು ರೇಪ್ ಮಾಡಿದ್ದಾರೆ, ನನಗೆ ಸರಿಯಾದಂತಹ ರಕ್ಷಣೆ ಕೊಡಲಿಲ್ಲ, ಇಲ್ಲಿನ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಅಂತಂದ್ಬಿಟ್ಟು ಹೇಳಿಕೆ ಕೊಟ್ಟಾಗ ಆ ಹೇಳಿಕೆನ ಇವರು ತಿರುಚಿ ಆ ಹುಡುಗಿ ಮೇಲೆ ಹೇಳಿಕೆ ಏನೋ ರೇಪ್ ಆಗಿಲ್ಲ ಅಂತನೋ ಒಂದನ್ನ ಇದನ್ನ ಅಲ್ಲಿನ ಸ್ಥಳೀಯ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ರು ಡಿಪೆಂಡ್ ಮಾಡ್ತಾರೆ. ಈ ದಲಿತರ ಮೇಲೆ ಉತ್ತರ ಪ್ರದೇಶದಲ್ಲಿ ನಿರಂತರವಾಗಿ 5 ನಿಮಿಷಕ್ಕೊಂದ್ಸಾರಿ ದಲಿತ ಮಹಿಳೆ ಮೇಲೆ ರೇಪ್ ಆಗ್ತೈತೆ, ದಲಿತರ ಮೇಲೆ ದೌರ್ಜನ್ಯ ಆಗ್ತೈತೆ. ಅಲ್ಲಿ ಯಾರು ಕೇಳೋರು ಇಲ್ಲ, ಮಾಡೋರು ಇಲ್ಲ. ಅಲ್ಲಿ ಏನಾಗಿದೆ ಅಂದ್ರೆ ಸಂವಿಧಾನನ 100ರಷ್ಟು 100 ವೈಲೇಟ್ ಮಾಡಿ ಬರೀ ಮನೋಧರ್ಮ ಏನೈತೆ ಅದರ ಪೂರ್ಕವಾಗಿ ಇವತ್ತು ಸರ್ಕಾರ ಮಾಡ್ತಾ ಇದ್ದಾರೆ ಆದಿತ್ಯನಾಥ್. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕ ದಡಪಟ್ಟ ತಿರುಮಲೇಶ್, ತಾಲೂಕು ಅಧ್ಯಕ್ಷ ಮುನಿಯ ಅಂಜಿನಪ್ಪ, ತಾಲೂಕು ಸಂಘಟನಾ ಸಂಚಾಲಕರಾದ ಸುಬ್ರಹ್ಮಣಿ, ಚಿಕ್ಕ ನರಸಿಂಹಪ್ಪ, ಅಂಜಿನಪ್ಪ, ಜಿಲ್ಲಾ ಸಮಿತಿ ಸದಸ್ಯ ಗೊರಲಪ್ಪ ಮತ್ತಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಬಂಗಾರಪೇಟೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರವನ್ನು ವಜಗೊಳಿಸಬೇಕೆಂದು ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು. ದಲಿತ ಯುವತಿ ಮನಿಷಾ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಬಂಧನ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಮೇಲೆ ನಡೆದ ಸಿಬಿಐ ದಾಳಿಗಳನ್ನು ವಿರೋಧಿಸಿ ಹಾಗೂ ಕೇಂದ್ರ ಮತ್ತು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರಗಳನ್ನು ವಜಗೊಳಿಸುವಂತೆ ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿರವರ ನೇತೃತ್ವದಲ್ಲಿ ನಗರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ರಸ್ತೆ ತಡೆ ನಡೆಸುವ ಮೂಲಕ ಪ್ರತಿಭಟನೆ ನಡೆಸಿ ಪ್ರಭಾರಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ, ದ್ವೇಷ ರಾಜಕಾರಣದ ಮೂಲಕ ಬಿಜೆಪಿ ಪಕ್ಷವು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಕಾಂಗ್ರೆಸ್ ನಾಯಕರನ್ನು ಕಟ್ಟಿಹಾಕಲು ಸಾಧ್ಯವಿಲ್ಲವೆಂದು ಗುಡುಗಿದರು. ಬಿಜೆಪಿ ಪಕ್ಷ ಆಡಳಿತ ನಡೆಸುತ್ತಿರುವ ರಾಜ್ಯಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲವಾಗಿದೆ ಎಂದು ದೂರಿದರಲ್ಲದೆ ಅತ್ಯಾಚಾರಕ್ಕೆ ಒಳಗಾದ ಯುವತಿಯ ಕುಟುಂಬಕ್ಕೆ ಸಾಂತ್ವನ ಹೇಳಲು ತೆರಳಿದ್ದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಮುಖಂಡರುಗಳಾದ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇವರ ಬಂಧನಕ್ಕೆ ಕಾರಣರಾದ ಯುಪಿ ಸರ್ಕಾರದ ವರ್ತನೆಯನ್ನು ಖಂಡಿಸಿದರು. ಮುಂಬರುವ ಉಪಚುನಾವಣೆಗಳಲ್ಲಿ ಸೋಲುವ ಭೀತಿಯಿಂದ ಕೆಂಗೆಟ್ಟಿರುವ ರಾಜ್ಯ ಸರ್ಕಾರ ಯಾವುದೇ ಆಧಾರಗಳಿಲ್ಲದಿದ್ದರೂ ವಿನಾಕಾರಣ ಇಡಿ ಹಾಗೂ ಸಿಬಿಐ ಸಂಸ್ಥೆಗಳನ್ನು ದುರುಪಯೋಗ ಪಡಿಸಿಕೊಂಡು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಮನೆ ಮೇಲೆ ದಾಳಿ ನಡೆಸುತ್ತಿರುವುದನ್ನು ಟೀಕಿಸಿದರು. ರಾಜ್ಯ ಮತ್ತು ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರಗಳು ಕೋವಿಡ್ ನಿಯಂತ್ರಣದಲ್ಲಿ ಸಂಪೂರ್ಣ ವಿಫಲವಾಗಿರುವುದರಲ್ಲದೆ ಕೋಟ್ಯಾಂತರ ರೂಪಾಯಿಗಳ ಲೂಟಿ ಮಾಡಿವೆ ಎಂದು ಆರೋಪಿಸಿದರು. ಈ ಅವಶ್ಯಕತೆ ಇತ್ತ ಸಮಯ ಇವತ್ತು ಮೋದಿಯವರಿಗೆ ಮತ್ತು ಯಡಿಯೂರಪ್ಪನಿಗೆ ನಮ್ಮ ಪಕ್ಷದ ನಾಯಕರನ್ನ ಕಂಡ್ರೆ ರಾಹುಲ್ ಗಾಂಧಿ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಮತ್ತು ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಇರ್ಬೋದು, ಮತ್ತು ಸಿದ್ದರಾಮಯ್ಯ ಅವ್ರನ್ನ ಇರ್ಬೋದು, ಇವ್ರನ್ನ ನೋಡಿದ್ರೆ ಇವಾಗ ಭಯ ಒಂದು ಹುಟ್ಟು ಬಂದಿರೋದೊಂದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಿಜೆಪಿ ದ್ವೇಷದ ರಾಜಕಾರಣ ಮಾಡ್ತಾ ಇದೆ. ಇವತ್ತು ಬಿಜೆಪಿ ಅವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಅವರಿಗೆ ಈ ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ಯೋಗ್ಯತೆ ಇಲ್ಲ ಅನ್ನೋದು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಕಾಂಗ್ರೆಸ್ ಪಕ್ಷ 2 ಎಲೆಕ್ಷನ್ಗಳನ್ನು ಏನು ನಡೀತಾ ಇದೆ ಅದರಲ್ಲಿ ಜಯಭೇರಿ ಸಾಧಿಸುತ್ತದೆ. ಆರ್ ಆರ್ ನಗರ ಮತ್ತು ಶಿರಾದಲ್ಲಿ ಅವರಿಗೆ ಜನ ಒಂದು ಉತ್ತಮ ರೀತಿಯಲ್ಲಿ ಬುದ್ಧಿ ಕಳಿಸ್ತಾರೆ. ಬಿಜೆಪಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕೈ ಹಿಡಿತಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದೇ ಗ್ಯಾರಂಟಿ. ನಾವಂತೂ ಇಂಥ ದ್ವೇಷ ರಾಜಕೀಯ ಮಾಡೋದಿಲ್ಲ. ನಿಮಗೆ ತಾಕತ್ ಇದ್ರೆ ಬಿಜೆಪಿ ಅವ್ರಿಗೆ ಈ ಎಲೆಕ್ಷನ್ ಗೆದ್ದು ತೋರಿಸ್ರಿ. ಮೊನ್ನೆ ಯಡಿಯೂರಪ್ಪ ಅಸೆಂಬ್ಲಿಯಲ್ಲಿ ತೊಡೆ ತಟ್ಟಿದ್ದಾರೆ. ಇವತ್ತು ನಾವು ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಮೇಲೆ ತೊಡೆ ತಟ್ಟೋಕೆ ರೆಡಿ ಆಗಿದ್ದೀವಿ. ನಾವು ತೊಟ್ಟಿ ಆ 2 ಕ್ಷೇತ್ರವನ್ನು ಕಾಂಗ್ರೆಸ್ಗೆ ಕೈವಶ ಮಾಡ್ಕೊಂತೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.
ಇನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ಮಾತನಾಡಿ, ಬಿಜೆಪಿ ಪಕ್ಷದ ಬೆದರಿಕೆಗಳಿಗೆ ಕಾಂಗ್ರೆಸ್ ಪಕ್ಷ ಎಂದಿಗೂ ಹೆದರುವುದಿಲ್ಲ. ವಾಮ ಮಾರ್ಗದಿಂದ ಅಧಿಕಾರಕ್ಕೆ ಬಂದ ಬಿಜೆಪಿ ಲೂಟಿಯಲ್ಲಿ ತೊಡಗಿದ್ದು ಜನತೆಗೆ ಯಾವುದೇ ಅನುಕೂಲ ಮಾಡಿಕೊಡದೆ ಆರ್ಥಿಕವಾಗಿ ಜರ್ಜರಿತರಾಗಿದ್ದಾರೆಂದು ಟೀಕಿಸಿದ ಅವರು, ಬಿಜೆಪಿ ಪಕ್ಷ ಮುಂದಿನ ದಿನಗಳಲ್ಲಿ ಸೋಲು ಕಾಣುವುದು ನಿಶ್ಚಿತ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ಖಚಿತ ಹಾಗೂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗುವುದು ಖಚಿತವೆಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಪಾರ್ಥ ಸಾರಥಿ, ಯಲ್ಲಪ್ಪ, ಸಿಎಂ ಹರೀಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಸಮಾನ ವೇತನ ಸೇವಾ ಭದ್ರತೆಗೆ ಆಗ್ರಹಿಸಿ ಕಳೆದ 14 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದರು. ಸರ್ಕಾರದಿಂದ ಯಾವುದೇ ಭರವಸೆ ಸಿಕ್ಕಿಲ್ಲವೆಂದು ಆರೋಗ್ಯ ಇಲಾಖೆಯ ಹೊರಗುತ್ತಿಗೆ ನೌಕರರು ಶಿಡ್ಲಘಟ್ಟದಲ್ಲಿ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಸಮಾನ ವೇತನ ಮತ್ತು ಸೇವಾ ಭದ್ರತೆ ನೀಡಬೇಕೆಂದು ಸರ್ಕಾರವನ್ನ ಒತ್ತಾಯಿಸಿ ಕಳೆದ 14 ದಿನಗಳಿಂದ ಶಾಂತಿಯುತ ರೀತಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದರು. ಈವರೆಗೂ ಸಂಬಂಧಪಟ್ಟ ಇಲಾಖೆ ಅಥವಾ ಸರ್ಕಾರದಿಂದ ಯಾವುದೇ ಭರವಸೆ ಸಿಕ್ಕಿಲ್ಲ ಎಂದು ನಗರ ಆರೋಗ್ಯ ಕೇಂದ್ರದ ವೈದ್ಯ ಡಾಕ್ಟರ್ ಗುರು ಹೇಳಿದರು. ಕಳೆದ 2019 ಫೆಬ್ರವರಿಯಿಂದ ನಾವುಗಳು ಪ್ರತಿಭಟನೆ ನಡೆಸಿ ನಮ್ಮ ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿದ್ದೇವೆ. ಆದರೆ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಲ್ಲ. ಕಳೆದ ಜೂನ್ ತಿಂಗಳಿನಲ್ಲಿ ನಾವು ಪ್ರತಿಭಟನೆಗೆ ಮುಂದಾದಾಗ ಸರ್ಕಾರ ಸಮಿತಿಯೊಂದನ್ನು ರಚಿಸಿದಾಗ ಭರವಸೆ ನೀಡಿದ್ದರು. 3 ತಿಂಗಳಾದರೂ ನಮಗೆ ಸಮಾನ ವೇತನ ಮತ್ತು ಸೇವಾ ಭದ್ರತೆಯನ್ನ ನೀಡಿಲ್ಲ. ಸುಮಾರು 10-15 ವರ್ಷಗಳಿಂದ ಆರೋಗ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಜೊತೆಗೆ ಕಳೆದ 7 ತಿಂಗಳಿನಿಂದ ಕೊರೋನಾ ಸಾಂಕ್ರಾಮಿಕ ರೋಗ ತಡೆಗಟ್ಟಲು ನಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದೇವೆ. ಇಷ್ಟಾದರೂ ಈವರೆಗೂ ನಮಗೆ ಸಮಾನ ವೇತನ ಸೇರಿದಂತೆ ಸೇವಾ ಭದ್ರತೆ ಒದಗಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಸಾಲದಕ್ಕೆ ಹೊರಗುತ್ತಿಗೆ ಸಂಸ್ಥೆಯವರು ಸಿಬ್ಬಂದಿಯನ್ನ ಕೆಲಸದಿಂದ ವಜಾಗೊಳಿಸುವ ಬೆದರಿಕೆ ಹಾಕುತ್ತಿರುವುದರಿಂದ ಮತ್ತಷ್ಟು ಹಿಂಸೆಗೊಳಗಾಗಿದ್ದೇವೆ. ಹಾಗಾಗಿ ಸರ್ಕಾರ ಕೂಡಲೇ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು. ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಒತ್ತಾಯಿಸಿ ಶಿರಸ್ತೆದಾರ ಕೆಎನ್ ಮಂಜುನಾಥ್ ರವರ ಮೂಲಕ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದರು. ನನ್ನ ಹೆಸರು ಡಾಕ್ಟರ್ ಗುರು ಅಂತ, ಈ ನಗರ ಆರೋಗ್ಯ ಕೇಂದ್ರದ ಮೆಡಿಕಲ್ ಆಫೀಸರ್ ಆಗಿದ್ದೀನಿ. ಈ ಒಂದು ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರ ಸಂಘದ ಜಿಲ್ಲೆಗಟ ಒಂದು ಅಧ್ಯಕ್ಷನಾಗಿದ್ದೀನಿ. ನಾವು ಈ ಒಂದು ಒಂದು ಸ್ಟ್ರೈಕ್ ನಮ್ಮದು 13ನೇ ದಿನಕ್ಕೆ ಕಾಲಿಡ್ತಾ ಇದೆ. ಸಮಾನ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನ ಹಾಗೂ ನಮ್ಮೆಲ್ಲ 14 ಬೇಡಿಕೆಗಳನ್ನು ಈಡೇರಿಸೋಸ್ಕರ ಇನ್ನೊಂದು 14 ದಿವಸದಿಂದ ನಾವೇನು ಸ್ಟ್ರೈಕ್ ಮಾಡ್ತಾಯಿದ್ದೀವಿ. ಈಗ 14ನೇ ದಿನಕ್ಕೆ ಕಾಲಿಟ್ಟಿದೆ. ಬಟ್ ನಮ್ಗೆ ಯಾವುದೇ ರೀತಿಯಾದಂತಹ ಸರ್ಕಾರದಿಂದ ನಮಗೆ ನ್ಯಾಯ ಒದಗಿಸಿಕೊಡುವಂತಹ ಯಾವುದೇ ರೀತಿಯಾದಂತಹ ಸೂಚನೆಗಳು ಬರ್ತಾಯಿಲ್ಲ. ನಮಗೆ ತುಂಬ ಬೆದರಿಕೆ ಕರೆಗಳು ಬರ್ತಾಯಿದೆ. ನಮಗೆಲ್ಲರಿಗೂ ಕೂಡ ಕೆಲಸದಿಂದ ತೆಗಿತೀನಿ ಅಂತ ಸರ್ಕಾರದಿಂದ CO ಆಫೀಸರು ನಮ್ಮ ಮೇಲಧಿಕಾರಿಗಳಿಂದ ನಮಗೆ ಒತ್ತಡವನ್ನು ಹಾಕ್ತಾಯಿದ್ದಾರೆ. ಬಟ್ ನಾವು ಯಾವ ಒತ್ತಡಕ್ಕೂ ಹೆದರೋದಿಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ಈ ಔಟ್ಸೋರ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಈ ಡಿಸ್ಟಿಕ್ ನಮ್ಮ ಏಜೆನ್ಸಿಯವರು ತೊಗೊಂಡಿರೋರು ಅವ್ರಿಗೆಲ್ಲ ನಿಮ್ಮನ್ನು ನಾಳೆಯಿಂದ ಬರಲಿಲ್ಲ ಅಂದರೆ ಕೆಲಸದಿಂದ ತೆಗೆದಾಕ್ತೀವಿ ಅಂತ ಹೇಳಿ ಅವರು ತುಂಬ ಒತ್ತಡ ಹಾಕ್ತಾಯಿದ್ದಾರೆ. ಅವ್ರ ಒತ್ತಡಕ್ಕೆ ಯಾರೂ ಕೂಡ ಮಣಿಬೇಡಿ, ನಾವೆಲ್ಲರೂ ಕೂಡ ನಿಮ್ಮ ಜೊತೆಗಿದ್ದೀವಿ. ಈ ಹೋರಾಟ ನಮ್ಗೆಲ್ಲೋವರೆಗೂ ನಾವು ಬಿಡೋದಿಲ್ಲ. ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಆ ಹಕ್ಕು ನಮ್ಗೆ ಸಿಗೋವರೆಗೂ ಕೂಡ ನಾವು ಈ ಮುಷ್ಕರದಿಂದ ಹಿಂದೆ ಸರಿಯೋದಿಲ್ಲ. ಇನ್ನು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಹೊರಗುತ್ತಿಗೆ ನೌಕರರಾದ ಶ್ರೀನಿವಾಸ್, ಮಂಜುನಾಥ್, ನಾಗಮಣಿ, ವಿಜಯ, ಮಮತಾ, ಚೈತ್ರ, ಭಾಗಮ್ಮ ಇತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.